ನನ್ನನ್ನು ಕಂಡ ಕೂಡಲೇ ಹೇಳಬೇಕಿತ್ತು. ವಿದ್ವಾಂಸರು, ಉನ್ನತ ಮಟ್ಟಕ್ಕೇರಿದವರು ಎಲ್ಲವರೂ ಕೂಡ ನನಗೆ ಮರ್ಯಾದೆಯನ್ನು ಕೊಟ್ಟು ಎದ್ದು ನಿಂತಿದ್ದಾರೆ ಅನ್ನುವಾಗ ಈತ ಸುಮ್ಮನೆ ಕುಳಿತುಕೊಂಡಿದ್ದಾಳಲ್ಲ, ಯಾಕೆ ಕಾರಣ ಇದೆ. ಅವನನ್ನು ಅವ ಈಶ ಎಂದುಕೊಂಡಿದ್ದಾನೆ. ಅವ ಯಾರಿಗೆ ಈಶ? ಅವನ ಹೆಂಡತಿಗೆ ಮಾತ್ರ. ಗಿರೀಶ ಮತ್ತೆ ಪರ್ವತಕ್ಕೆ, ಉಮೇಶ ಅದಲ್ಲದೆ ಬೇರೆ ಯಾವ ಈಶನು ಇವ ಅಲ್ಲ. ನಮಗೆ ಅಲ್ಲ ಇವ ಶಿವನೇ ಅಲ್ಲ ಅಭಿಪ್ರಾಯೇ ಖಂಡಿತವಾಗಿ ಇವಲ್ಲ. ತಲೆಗಡರಿದಂತಹ ಪಿತ್ತ ಇದು, ಅಹಂಕಾರ. ಮದ ಗರ್ವದಿಂದ ನಾನು ಆಗಮಿಸುತ್ತಿರುವಾಗ ಏನೊಂದು ಸೂಚನೆಯನ್ನು ಪಡೆದೆ ಎತ್ತರದಲ್ಲಿ ಕುಳಿತುಕೊಂಡಿದ್ದಾನಲ್ಲ ಇವ ಅಧ್ಯಕ್ಷ. ಚಕ್ರದಲ್ಲಿ ಭಾಗಿಯಾದಂತಹ ಇವನನ್ನು ಎತ್ತರದ ಪೀಠದಲ್ಲಿ ಇವರೆಲ್ಲ ಕುಳ್ಳಿರಿಸಿದ್ದಾರೆ. ಆದ್ದರಿಂದ ತನ್ನ ಮರ್ಯಾದೆಯನ್ನು ಕಳ್ಕೊಳ್ಳಬಾರದು ಎಂಬ ಉದ್ದೇಶದಿಂದ ಎದ್ದು ನಮಸ್ಕಾರವನ್ನು ಕೊಡದೇ ಇದ್ದರೂ ಏನು? ಹಾಗಾದ್ರೆ ಬೇರೆ ಉಪಾಯ ಒಂದು ನನ್ನ ಗಂಡನಲ್ಲಿ ಈ ವಿಚಾರವನ್ನು ತಿಳಿಸಿದ್ದಾರೋ ಏನೋ,
ಅವರು ನನಗೆ ಹೇಳೋದಕ್ಕೆ ಮರೆತಿದ್ದಾರೋ ಏನೋ, ಏನೇ ಇರಲಿ ನಮ್ಮ ಮನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮವಲ್ಲವೇ, ಅದಕ್ಕೆ ನಾವು ತಡ ಮಾಡುವುದಲ್ಲ, ಅಲ್ಲ ನಮಗೆ ಹೇಳಿಕೆ ಬರಲಿಲ್ಲ ಎಂಬ ಹಾಗೆ ಹೋಗದೆ ಒಳೆಯುವುದು ಅಲ್ಲ, ಅಲ್ಲಿ ಸೇರಿಕೊಳ್ಳಬೇಕಾದಕ್ಕೂ ನಮಗೆ ಧರ್ಮವೇ ಹೌದು. ಈ ವಿಚಾರವನ್ನು ನನ್ನ ಗಂಡನಿಗೆ ತಿಳಿಸಿ ಅವರನ್ನು ಕೂಡಿಕೊಂಡು ಆದಷ್ಟು ಬೇಗ ನಡೆಯಬೇಕು, ಗಂಡನನ್ನು ಕಾಣಲಿಕ್ಕೆ ಹೋಗ್ತೇನೆ. ನಮಸ್ಕರಿಸಿದ್ದೇನೆ ಪ್ರಭು. ಎಂದಿನ ಹಾಗಿಲ್ಲ, ನಮಸ್ಕಾರದಲ್ಲಿ ಏನೋ ಒಂದು ರೀತಿಯ ಚಮತ್ಕಾರ ಉಂಟು, ಮತ್ತೇನೋ ಕಾರ್ಯ ಸಾಧನೆ ಉಂಟು. ಏನೇ ಇಷ್ಟು ಸಂತೋಷ ನಿನ್ನಲ್ಲ? ಗಂಡನಿಗೆ ಎಷ್ಟು ಬಾರಿ ನಮಸ್ಕರಿಸಿದ್ರು ಕಡಿಮೆ ಹೇಳಿ. ಒಳ್ಳೆಯದು ಹೌದಪ್ಪ, ಬೇಕಾಗುತ್ತೆ. ಆದ್ರೆ ಇವತ್ತು ಮುಖದ ಭಾವದಲ್ಲಿ ವ್ಯತ್ಯಾಸ ಇದೆ ಅಲ್ಲವೇ? ನೂತನತೆ ಖಂಡಿತವಾಗಿದೆ. ಅದರಿಂದಲೇ ಎತ್ತ ನನಗೆ ಅನ್ನಿಸಿಕೊಳ್ಳುವುದಷ್ಟೇ. ಏನು ಯಾವ ಕಡೆಗೆ ಹೋಗಿದ್ದೆ ಸ್ವಾಮಿ? ಸ್ವಲ್ಪ ಈ ಕಡೆಗೆ ಬಂದಿ ನೀವು. ನಾನು ಆ ಕಡೆಗೆ ನೋಡಿ ಅಂತೆ. ನೋಡಿ ನೋಡಿ ದ್ವಿಜರು ಹೋಗಲು ನೋಡಿ ಜನ್ನದಾರ, ಕೈಯಲ್ಲಿ ದರ್ಭಯ ಕಟ್ಟು,
ಕಚ್ಚೆ ಹುಟ್ಟಿದ್ದಾರೆ, ಕಂಕುಳಲ್ಲೊಂದು ಕಂಡು ಇದನ್ನೆಲ್ಲ ಕಾಣುವಾಗ ಅವರ ಬ್ರಾಹ್ಮಣರು ಎನ್ನುವ ಹಾಗೆ ತಿಳಿದಿದೆ ನನಗೆ. ಮೌನವಾಗಿಯೇ ಹೋಗ್ತಾರೋ ಏನಾದ್ರೂ ಲೇದ ಹೇಳಿಕೊಂಡೇ ಹೋಗ್ತಾರ ಕೇಳ್ತಾ ಇದೆ. ಬ್ರಾಹ್ಮಣರು ಹೋಗುವಾಗ ಅಲ್ವೇ ಹೋದ್ರೆ ಬಂದಾರಿ ಒಂದು ಸುತ್ತ ಹಾಕಿ ಬರುವಂತಿಗೆ ಬರ್ತಾರೆ ಎಲ್ಲಿಗೆ? ಮತ್ತೆ ಅವರು ಇಲ್ಲಿಗೆ ಬರುವವರೆಲ್ಲ ಇಲ್ಲಿಗಲ್ಲ ಅವ್ರು ಹೋಗುದೆಲ್ಲಿ ಅಂತ ಗೊತ್ತಾಯ್ತೆ. ಇಲ್ಲ ನನಗೆ ಯಾಕಪ್ಪ, ನನಗೇನು ಆಸಕ್ತಿ ಏನು ಸ್ವಾಮಿ ಹೇಳಿ, ನಾನೀಗ ನಿಮಗೆ ತಿಳಿಬೇಕು ಎಂದು ಇಷ್ಟೆಲ್ಲ ಹೇಳುದು. ಹಾಗಾದ್ರೆ ನಿನಗೆ ಗೊತ್ತಿದೆ ಅಂತ ಆಯ್ತು, ಅವರಲ್ಲಿ ಕೇಳಿ ತಿಳಿದವಳಿದ್ದೇನೆ. ಹಾಗೆ ಹೇಳಿದ್ರು ನೀನು ಹೇಗಪ್ಪ ಅಷ್ಟು ದೂರದಲ್ಲಿ ಉಳ್ಳವರು ಬ್ರಾಹ್ಮಣರೆಂದೇ ಗುರುತಿಸಿದೆ. ಹಾಗಾದ್ರೆ ನೀನು ಅವರ ಸಮೀಪಗತವಳಾಗಿ ಮಾತಾಡಿಸಿದ್ದಿ ಅಂತ ಮಾತನಾಡಿಸಿ ಬಂದವಳಿದ್ದೇನೆ ನಾನು. ಹೌದಾ? ಏನಂತೆ ಅವರು ಹೋಗುವುದು ನಿಮ್ಮ ಮಾವನ ಮನೆಗೆ. ಅದು ಯಾವುದು? ನನ್ನ ಮಾವನ ಮನೆ? ನನಗೆ ಗೊತ್ತಿಲ್ಲದ ನನ್ನ ಮಾವನ ಮನೆ ಯಾವುದು? ಇದು ನಿಮಗೆ ಮಾವನ ಮನೆ ಇಲ್ವೇ? ಹಾಗಿದ್ರೆ ಉಂಟೆ ಉಂಟ. ಮತ್ತೆ ನನ್ನ ಅಪ್ಪನ ಮನೆ? ನಿಮಗೆ ಹಾಗೆ ಹೇಳುವುದಿತ್ತು. ಹೇಗೆ ನನ್ನ ಅಪ್ಪನ ಮನೆ? ಅದು ಸರಿಯಾಗ್ತದೆಯೇ ಹೇಳಿ. ಆಗುವುದಿಲ್ಲ, ಹೆಣ್ಣಾದವಳು ಮದುವೆಯಾದ ಬಳಿಕ ಏನಿದ್ದರೂ ಗಂಡನೇ ಇರುವಾಗಿಯೇ ಹೇಳಬೇಕು. ನನ್ನ ಮನೆ ನನ್ನಪ್ಪನ ಮನೆ ಅಂತ ಹೇಳಬಾರದು. ಗಂಡನ ಮುಂದೆ ಎದೆ ಒಪ್ಪಿಸಿ ನನ್ನಪ್ಪನ ಮನೆ ಅಂತ ಆಡಕೂಡದು. ಬಹುಮಾನಿಸಿ ಆಡುವುದು ಮನೆ. ಹೌದು, ಹಾಗಾಗಿ ನಿಮ್ಮ ಮಾವನ ಮನೆ ಎಂದು ಹೇಳಿದೆ. ಕೈಗೊಂಡಿದ್ದಾರಂತೆ. ಮಹತ್ತರ ಅಂತ ಹೇಗೆ ತೀರ್ಮಾನಿಸಿದೆ ಅಂದ್ರೆ, ಅಂತಹ ಯಾಗ ಇಷ್ಟರವರೆಗೆ ಎಲ್ಲಿಯೂ ನಡೆದದ್ದೇ ಇಲ್ಲ, ಇನ್ನು ಮುಂದಕ್ಕೆ ನಡೆಯುವುದಕ್ಕೆ ಸಾಧ್ಯವೂ ಇಲ್ಲವಂತೆ. ಭೂತೋ ನ ಭವಿಷ್ಯ. ಹೌದು, ಆಗುವುದಕ್ಕೆಲ್ಲ ಆಗತ್ತಿಲ್ಲ. ಅಂತಹ ಯಾಗವನ್ನು ಕೈಗೊಂಡಿದ್ದಾರೆ ಎನ್ನುವ ಹಾಗೆ ಅವರು ಹೇಳಿದ್ದ. ಹೌದು, ಬ್ರಾಹ್ಮಣರೇ ಹೇಳಿದವರಿದ್ದಾರೆ. ಬಲು ಸಂಭ್ರಮದ ವಾತಾವರಣವೇ ತುಂಬಿಕೊಂಡಿದೆಯಂತೆ. ಅಧಿಕ ಸಂಭ್ರಮ. ಸಂಭ್ರಮಕ್ಕೆ ಕೇವಲ ಯಾಗದ ವೈಭವೀಕರಣ ಮಾತ್ರವೋ ಅಲ್ಲ ಬೇರೆ ಏನಾದರೂ? ಅಲ್ಲಿ ಬಂಧುಗಳೆಲ್ಲ ಒಂದು ಸೇರಿದವರಿದ್ದಾರೆ ಎನ್ನುವ ವಿಚಾರ. ಬಂಧುಗಳು? ಅದು ಯಾವ ಬಂಧುಗಳಪ್ಪ? ಅವರಲ್ಲಿ ಬರುವವರು ಅಲ್ಲಿ ಬಂದು ಬಂದ ಬಂಧುಗಳು, ನಿನಗೆ ಬಂಧುಗಳು, ಯಾಗಕ್ಕೆ ಬಂಧುಗಳು, ನಿನ್ನ ಅಪ್ಪನಿಗೆ ಬಂಧುಗಳು, ಯಾರು ಬೇಕು? ಹೌದು ಸ್ವಾಮಿ, ಅಷ್ಟೆಲ್ಲ ಹೇಳಿದ್ರಲ್ಲ ಬ್ರಾಹ್ಮಣರು, ಅವರು ಹೇಳಿದ ತಕ್ಷಣದಲ್ಲಿ. ಅದ್ಯಾಕೆ ನಿನ್ಗೇನಾಯ್ತು? ನನಗೆ ನಿಂತಲ್ಲಿ ನಿಲ್ಲೋದಕ್ಕಾಗುವುದಿಲ್ಲ. ಕೇಳಿ ಸೈರಿಸೋದಕ್ಕೆ ಸಾಧ್ಯ. ಹೇಳಿ ಹೇಳಿ.